ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಿಸಿ ಬಿಸಿಯಾದ ರುಚಿಯಾದ ಗಸಗಸೆ ಪಾಯಸ ಕುಕ್ಕರ್ನಲ್ಲಿ ಐದು ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ಮೊದಲು ನಾವು ಒಂದು ಬಾಣಲಿಯಲ್ಲಿ ಎರಡರಿಂದ ಮೂರು ಸ್ಪೂನು ಗಸಗಸೆಯನ್ನು ತಗೊಂಡು ಅದನ್ನು ಸ್ವಲ್ಪ ಅಂತ ವಾಸನೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ನೀವು ಐದರಿಂದ ಆರು ಏಲಕ್ಕಿಯನ್ನು ತಗೊಂಡು ಸಿಪ್ಪೆ ಬಿಡಿಸ್ಬಿಟ್ಟು ಆ ಏಲಕ್ಕಿಯನ್ನು ಅದೇ ಬಾಂಡ್ಲಿಗೆ ಹಾಕಿ ಅದ್ರ ಜೊತೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಗಸಗಸೆ ಅಂತ ಸ್ಮೆಲ್ ಬರಬೇಕು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೈ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿ ಈ ಏಲಕ್ಕಿ ಸಿಪ್ಪೆಯನ್ನು ನೀವು ಟೀ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಈಗ ಮಿಕ್ಸಿ ಜಾರಲ್ಲಿ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾವು ಫ್ರೈ ಮಾಡಿರುವಂಥ ಗಸಗಸೆ ಏಲಕ್ಕಿಯನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ತುಂಬ ಫೈನ್ ಪೇಸ್ಟಾಗಿ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಇದನ್ನು ಒಂದು ಕಡೆ ಇಡೋಣ ನೋಡಿ ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರನ್ನು ತಗೊಂಡು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕೊಳ್ಳಿ ಕುಕ್ಕರ್ನಲ್ಲಿ ಈಗ ಅದಕ್ಕೆ ಒಂದು ಲೋಟದಷ್ಟು ಹೆಸರು ಬೆಳೆಯನ್ನು ಹಾಕ್ಕೊಳ್ಳಿ ಲೋಟದ ಅಳತಿಯನ್ನು ನೋಡ್ಕೊಳ್ಳಿ ಹೆಸರು ಬೆಳೆಯನ್ನು ಗಮ್ಮಂತ ಮತ್ತು ಸ್ಮೆಲ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಮತ್ತೆ ಇದು ಸಹ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಓವರ್ ಆಗಿ ಫ್ರೈ ಮಾಡಬೇಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಘಮ್ ಅಂತ ವಾಸನೆ ಬರಬೇಕು ಅಲ್ಲಿವರೆಗೂ ಹುರ್ಕೊಂಡು ಸ್ವಲ್ಪ ಕಾಲು ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಳ್ಳಿ ಮತ್ತು ನೀವು ಯಾವ ಲೋಟದಲ್ಲಿ ಹೆಸರುಬೇಳೆ ಬೇಳೆ ತೊಗೊಂಡಿದ್ದೀರೋ ಅದೇ ಲೋಟದಲ್ಲಿ ಮೂರರಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರನ್ನು ಮುಚ್ಚಿ ಒಂದು ವಿಷಿಲ್ ಬರೋವರೆಗೂ ಬೇಯಿಸ್ಕೋಬೇಕು ಜಸ್ಟ್ ಒಂದು ವಿಷಿಲ್ ಆದರೆ ಸಾಕು ನೋಡ್ಕೊಳ್ಳಿ ಒಂದು ವಿಷಿಲ್ ಬಂದಮೇಲೆ ಆಫ್ ಮಾಡಿಬಿಡಿ ಈಗ ನಾನು ಕುಕ್ಕರನ್ನು ಒಂದು ವಿಶಿಲಿಗೆ ಬೈಸ್ಕೊಂಡೇ ಆಗಿದೆ ನೆಕ್ಸ್ಟು ಅದೇ ಬಾಣಲಿಯನ್ನು ತಗೊಂಡು ಸ್ವಲ್ಪ ತುಪ್ಪ ತಗೊಳ್ಳಿ ಮೂರಿಂದ ನಾಲ್ಕು ಸ್ಪೂನು ಅಥವಾ ಜಾಸ್ತಿ ತೊಗೊಂಡ್ರೂ ಚೆನ್ನಾಗಿರುತ್ತೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ ಇದನ್ನು ನಾವು ಪಾಯಸಕ್ಕೆ ಲಾಸ್ಟಲ್ಲಿ ಸೇರಿಸೋಣ ಹುರ್ಕೊಂಡು ರೆಡಿಯಾಗಿ ಇಟ್ಕೊಳ್ಳಿ ಈಗ ಕುಕ್ಕರ್ ಆಗಿದೆ ಅದಕ್ಕೆ ಮತ್ತೆ ಒಂದರಿಂದ ಎರಡು ಲೋಟ ನೀರನ್ನು ಆ್ಯಡ್ ಇದ್ದೀನಿ ನೀರು ಕುದಿಯೋಕ್ಕೆ ಬರಬೇಕು ಕುದಿಯೋಕ್ಕೆ ಬಂದಮೇಲೆ ನಾನೀಗ ಪುಡಿ ಮಾಡ್ಕೊಂಡಿರುವಂಥ ಬೆಲ್ಲನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ನೀವು ಆ್ಯಡ್ ಮಾಡ್ಕೋಬೋದು ನಾನು ಒಂದು ಲೋಟ ಹೆಸರು ಬೇಳೆಗೆ ಎಷ್ಟಾಗುತ್ತೋ ಅಷ್ಟು ಬೆಲ್ಲನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಕರಗಬೇಕು ಬೆಲ್ಲ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಬೆಲ್ಲದ್ದು ಈಗ ನಾವು ರುಬ್ಬಿರುವಂಥ ಕಾಯಿ ಮತ್ತು ಗಸಗಸೆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಬೆಲ್ಲ ಚೆನ್ನಾಗಿ ಕರಗಬೇಕು ಕರ್ಗಿ ಆದಮೇಲೆ ತೆಂಗಿನಕಾಯಿದು ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ತೆಂಗಿನಕಾಯಿ ವಾಸನೆ ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಕುದಿಸಿ ಒಂದು ಐದು ನಿಮಿಷ ಕುದಿಸಿ ಆದಮೇಲೆ ನಮ್ಮ ಗಸಗಸೆ ಪಾಯಸ ಈಗ ರೆಡಿಯಾಗಿ ಹೋಗುತ್ತೆ ಜಸ್ಟ್ ಐದೇ ನಿಮಿಷದಲ್ಲಿ ನೀವು ಕುಕ್ಕರಲ್ಲಿ ಗಸಗಸೆ ಪಾಯಸ ಟೇಸ್ಟಿಯಾಗಿ ತುಂಬ ಸೂಪರಾಗಿರುವಂಥ ಪಾಯಸನ ರೆಡಿ ಮಾಡ್ಬೋದು ಫ್ರೆಂಡ್ಸ್ ಇಷ್ಟೇ ಲಾಸ್ಟಲ್ಲಿ ಸ್ಟವೆಲ್ಲ ಆಫ್ ಮಾಡೋಕ್ಕೂ ಮುಂಚೆ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿರ್ತೀರಲ್ವ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿಬಿಡಿ ಈಗ ನಮ್ಮ ಟೇಸ್ಟಿ ಟೇಸ್ಟಿ ಗಸಗಸೆ ಪಾಯಸ ರೆಡಿ ಆಗೋಯ್ತು ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿ ಕೂಡ ಈ ಸಮ್ಮರಲ್ಲಿ ತಂಪಾಗೂ ಸಹ ಇರುತ್ತೆ ಈ ಗಸಗಸೆ ಪಾಯಸ ಕುಡಿಯೋದ್ರಿಂದ ಮತ್ತೆ ಚೆನ್ನಾಗೂ ನಿದ್ದೆನೂ ಸಹ ಬರುತ್ತೆ ಬಾಯಿ ಹುಣಿಗೆಲ್ಲ ಇದು ತುಂಬ ಒಳ್ಳೆಯದು ಇದು ಮಕ್ಳಿಗಾಗಲಿ ದೊಡ್ಡವ್ರಿಗಾಗ್ಲಿ ಎಲ್ಲರಿಗೂ ತುಂಬ ಒಳ್ಳೆಯದು ಹೆಲ್ತ್ಗೆ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ಸಮ್ಮರಲ್ಲಿ ಕೂಲಿಂಗಾಗೂ ಇರುತ್ತೆ ಇಷ್ಟು ರುಚಿಯಾದ ಗಸಗಸೆ ಪಾಯಸನ ನೀವೂ ಸಹ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ಜಸ್ಟ್ ಐದು ನಿಮಿಷದಲ್ಲಿ ಕುಕ್ಕರಲ್ಲಿ ಗಸಗಸೆ ಪಾಯಸ ಟೇಸ್ಟಿಯಾಗಿ ಮಾಡಿಕೊಂಡು ಕುಡೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗಾಯ್ಸ್ ಟೇಕ್ ಕೇರ್ ಸಿ ಯು ಬಾಯ್